श्री गुरु बसवलिंगाय नमः। बसव टीवी वीक्षिसुत्तिरुवंतह एल्ला शरण बंधुगळिगे अंतराळदिंद शरण शरणार्थी नानु निम्म प्रीतिय शिवनगौडजी पाटील माताड्ता इरोदु। व्यक्तित्व विकसन तरबेतिदारनागि इदुवरेगू आरोग्य आध्यात्म विषयदल्लि सुमारु विषयगळन्नु तम्म मुंदे नानु हंचिकोंडिदिनि। इवत्तु सह मातिन महत्व अन्नो ओंदु विषयद बग्गे तम्म मुंदे हंचिकोळ्ळोके होग्ता इद्दीनि। एल्ल वीक्षिसतिरुवंत बसवाभिमानिगळे दयविट्टु पूर्ति गमन कोट्टु आलिसबेकु। तुंबाने महत्वद विषय इदे, हागागि एल्लरू अदर कडे गमन कोडबेकु अंत तम्मल्लि केळ्कोळ्ता नन्न ओंदु मातन्नु शुरु माड्ता इद्दीनि। तम्म मुंदे तावेल्लरू नम्म शरणर नुडिगळन्नु केळिसिकोंडिद्दीरा। कायकवे कैलास ಅಜ್ಞಾನದಿಂದ ಸುಜ್ಞಾನದಡೆಗೆ ಎಲ್ಲ ಕೇಳಿಸ್ಕೊಂಡಿದ್ದೀರ ತಾವು ಅಲ್ವಾ? ಸೋ ಹಾಗೇನೇ ಅದನ್ನು ನಾವು ಪಾಲಿಸಬೇಕು, ಅದು ಮುಖ್ಯ. ನಾವು ಅಜ್ಞಾನದಿಂದ ಒಳ್ಳೆಯದನ್ನು ನಾವು ಸುಜ್ಞಾನದಡೆಗೆ ಹೋಗಬೇಕು ಅಂತಂದರೆ ಒಳ್ಳೆಯ ಶರಣರ ಸೂಳು ನುಡಿಗಳು ನಮಗೆ ತುಂಬಾ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ನಾನು ಆ ಮಾತಿನ ಮಹತ್ವದ ಬಗ್ಗೆ ಕುರಿತು ಕೆಲವೊಂದು ವಿಷಯನ ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಜನರಲ್ ಆಗಿ ನೋಡಿದಂಗೆ ಈಗಾಗಲೇ ಹಳದರಾಗಲಿ ಮದುವೆ ಆಗೋಕ್ಕಿಂತ ಮೊದಲು ಬಾವಿ ಪತಿ ಮತ್ತು ಪತ್ನಿ, ಸೋ ನೀವು ಅವ್ರು ನೋಡಿದಾಗ ಮೊಬೈಲಲ್ಲಿ ಮಾತಾಡ್ತಿರ್ತಾರೆ, ಪಿಸು ಮಾತುಗಳು ತುಂಬ ನಿಧಾನಕ್ಕೆ ಮಾತಾಡ್ತಾ ಇರ್ತಾರೆ, ಪಕ್ಕದಲ್ಲಿರೋರಿಗೂ ಕೇಳಿಸ್ತಿರೋದಿಲ್ಲ, ತುಂಬ ಗಂಟೆಗಟ್ಟಲೆ ಮಾತಾಡ್ತಿರ್ತಾರೆ. ಇವೆಲ್ಲ ನೀವು ಗಮನಿಸಿರ್ತೀರ, ಈಗೂ ಪ್ರೆಸೆಂಟಲ್ಲೂ ನಡೀತಾ ಇರೋದು, ನೀವೆಲ್ಲ ಅದನ್ನು ಗಮನಿಸ್ತಾ ಇರ್ತೀರ ಅಲ್ವಾ? ಅದೇ ಅಷ್ಟು ತುಂಬ ಗಂಟೆಗಟ್ಟಲೆ ಮಾತಾಡ್ತಾರೆ, ಪಿಸು ಮಾತು ಎಷ್ಟು. ಹುಡುಗಿ ಏನಾರು ಹೇಳಿದ್ರೆ ಈ ಕಡೆಯಿಂದ ಬಾವಿ ಪತ್ನಿ ಹುಡುಗ, ಆಯಿತು ಚಿನ್ನ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಅವನು ಹುಡುಗ ಹೇಳ್ತಿರ್ತಾನೆ. ಅವನು ಹುಡುಗ ಏನಾರು ಹೇಳಿದ್ರೆ ಆ ಹುಡುಗಿನ ಆಯ್ತು ರೀ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಅವಳು ಹುಡುಗಿನೂ ಚೆನ್ನಾಗಿ ಮಾತಾಡ್ತಿರ್ತಾರೆ. ಅಷ್ಟು ಅನ್ಯೋನ್ಯವಾಗಿರ್ತಾರೆ, ತುಂಬ ಖುಷಿಯಾಗಿರ್ತಾರೆ. ಅದೇ ಒಂದು 4-5 ವರ್ಷ ಆದಮೇಲೆ, ಮದುವೆ ಆದಮೇಲೆ ಅವ್ರು ಮಾತಾಡೋವಂಥ ಸೌಂಡು ಅಕ್ಕಪಕ್ಕದ್ದು 4-5 ಮನೆ ಕೇಳಿಸೋಷ್ಟು ಜೋರಾಗಿ ಸೌಂಡ್ ಹೋಗ್ತಾ ಇರುತ್ತೆ. ಸಾಲದು ಅಂತಂಥೇಳಿ ಜೀವ ಇಲ್ದಿರೋ ವಸ್ತುಗಳೆಲ್ಲ ಮಾತಾಡೋಕ್ಕೆ ಶುರು ಆಗ್ಬಿಡ್ತದೆ. ಗೊತ್ತಿರಬೇಕು ಪಾತ್ರೆಗಳೆಲ್ಲ ದಡ ಬಡ ಅಂತ ಸೌಂಡೆಲ್ಲ, ಯಾಕೆ ಹಿಂಗೆಲ್ಲ ಆಗ್ತಾ ಇದೆ ಸೊ ಅಂತ ನಾವು ಗಮನಿಸಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಷಯನ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಗಮನ ಇಟ್ಟು ತಾವೆಲ್ಲ ಆಲಿಸಬೇಕು, ಕೇಳಿಸ್ಕೋಬೇಕು. ತುಂಬ ಹಿಂದಿನ ಕಾಲದಲ್ಲಿ, ಹಳೇ ರಾಜರ ಕಾಲದಲ್ಲಿ, ಆವಾಗ ಒಬ್ಬ ಕೀರ್ತಿ ಒಬ್ಬ ವರ್ಮ ಅಂತ ಒಬ್ಬ ರಾಜ ಒಂದು ರಾಜ್ಯವನ್ನು ಆಳ್ತಾ ಇರ್ತಾನೆ. ಸೊ ಅವನಿಗೆ ಒಬ್ಬ ಬುದ್ಧಿವಂತ ಮಂತ್ರಿ ಇರ್ತಾನೆ. ಆ ಬುದ್ಧಿವಂತ ಮಂತ್ರಿ ತುಂಬ ಚೆನ್ನಾಗಿ ಅವನ ರಾಜ್ಯಭಾರವನ್ನು ನೋಡ್ಕೊತಾ ಇರ್ತಾರೆ. ರಾಜ ತುಂಬ ಖುಷಿಯಾಗಿರ್ತಾನೆ. ಆದರೆ ಏನಾಗುತ್ತೆ ಅಂದರೆ ಆ ಮಂತ್ರಿಗೆ ಅಪಘಾತ ಆಗಿ ಅಚಾನಕ್ ಆಗಿ ಅವನು ತೀರ್ಕೊತಾನೆ. ಸೊ ತೀರ್ಕೊಂಡ್ಮೇಲೆ ಇನ್ನೊಬ್ಬರು ಯಾರನ್ನಾರು ಮಂತ್ರಿ ಮಾಡಬೇಕಲ್ವಾ? ಸೊ ರಾಜನಿಗೆ ಏನಂತಂದರೆ ಆ ಮಂತ್ರಿಗೆ ಇಬ್ಬರು ಮಕ್ಕಳಿರ್ತಾರೆ, ಆ ಇಬ್ಬರು ಮಕ್ಕಳು ಒಳ್ಳೆ ಬುದ್ಧಿವಂತರು. ಸೊ ಅದರಲ್ಲೇ ಇಬ್ಬರಲ್ಲೊಬ್ಬರನ್ನ ಯಾರನ್ನಾರು ಮಂತ್ರಿ ಮಾಡಬೇಕು ಅನ್ನೋದು ರಾಜನಿಗೆ ಆಸೆ ಆಗಿರುತ್ತೆ. ಸೊ ಇದೇನಾಗುತ್ತೆ ಅಂದರೆ ಆ ಒಂದು ರಾಜ್ಯದಲ್ಲಿರುವಂಥ ಕೋಶಾಧಿಕಾರಿಗೆ ವಿಷಯ ಗೊತ್ತಾಗುತ್ತೆ. ಆ ಕೋಶಾಧಿಕಾರಿಗೆ ಏನಪ್ಪ ಅಂದರೆ ಅವ್ರನ್ನ ಮಕ್ಕಳನ್ನ ಮಂತ್ರಿ ಮಾಡೋದು ಇಷ್ಟ ಇರಲ್ಲ, ಏನಾದರೂ ಮಾಡಿ ತಡಿಬೇಕು ಅಂತೇಳಿ ಸಂಚನ್ನ ಒಳಗಡೆ ಸಂಚು ಹೂಡ್ತಾನೆ. ಹೋಗಿ ಅವರು ರಾಜನಿಗೆ ಹೇಳ್ತಾರೆ, ಮಹಾರಾಜರೇ, ಮರಣ ಹೊಂದಿದಂಥ ಮಂತ್ರಿಗಳು 60,000 ವರಹಗಳನ್ನು ಸಾಲವಾಗಿ ಪಡ್ಕೊಂಡಿದ್ರು, ಆ ಸಾಲನ ಆ ಮಕ್ಕಳು ತೀರಿಸಿದ್ರೆ ನೀವು ಅವ್ರನ್ನ ಮಂತ್ರಿ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ. ಸರಿ ಆಯಿತು ಮಹಾರಾಜರು, ಕರೆಸಿ ಅವ್ರನ್ನ ಅಂತ ಹೇಳ್ತಾರೆ. ಇಬ್ಬರು ಬರ್ತಾರೆ, ಯಾರು ಮಂತ್ರಿ ಇಬ್ಬರು ಮಕ್ಕಳು ಬರ್ತಾರೆ. ಸೊ ಮಹಾರಾಜರು ಅವ್ರಿಗೆ ಹೇಳ್ತಾರೆ, ನೋಡಿ ನಿಮ್ಮ ತಂದೆ 60,000 ವರಹಗಳನ್ನು ಸಾಲವಾಗಿ ತಗೊಂಡಿದ್ದಾರೆ, ನೀವೊಂದು ಆ ಸಾಲವನ್ನು ತೀರಿಸಿದ್ರೆ ನಿಮ್ಮಲ್ಲಿ ಇಬ್ಬರಲ್ಲೊಬ್ಬರನ್ನ ಮಂತ್ರಿಯಾಗಿ ಮಾಡ್ತೀವಿ ಅಂತ ಮಹಾರಾಜರು ಅವ್ರು ಹೇಳ್ತಾರೆ. ಸೊ ಆಗ ಮಕ್ಕಳು ಅವ್ರು ಹೇಳ್ತಾರೆ, ನಮ್ಮ ತಂದೆ ಸಾಲ ತಗೊಂಡಿರೋ ವಿಷಯ ನಮ್ಗೆ ಗೊತ್ತಿಲ್ಲ. ಸೊ ಆದರೂ ನೀವು ನಮ್ಮ ಹತ್ರ ಈಗ ಸಾಲ ತೀರ್ಸೋಕ್ಕೆ ಬೇಕಾಗಿರೋವಂಥ ಶಕ್ತಿ ಇಲ್ಲ, ಅದಕ್ಕೆ ಬೇಕಾಗಿರೋವಂಥ ಸಂಪನ್ಮೂಲ ಇಲ್ಲ ನಮ್ಮ ಹತ್ರ, ನೀವೇನಾದರೂ ಒಂದು ಒಳ್ಳೆಯ ಕೆಲಸ ಕೊಟ್ಟರೆ ನಾವು ಕೆಲಸ ಮಾಡಿ ಬಂದಿರೋ ಸಂಬಳದಿಂದ ನಿಮ್ಮ ಒಂದು ಸಾಲವನ್ನು ತೀರಿಸ್ತೀವಿ ಅಂತ ಮಹಾರಾಜರಿಗೆ ಹೇಳ್ತಾರೆ. ಸರಿ ಆಯಿತು ಅಂತ ಮಹಾರಾಜ ಒಪ್ಕೊತಾರೆ. ಇಲ್ಲೂ ಸಹ ಏನಾಗುತ್ತೆ, ಮತ್ತೆ ಈ ಕೋಶಾಧಿಕಾರಿ ಅಲ್ಲಿ ಕುತಂತ್ರವನ್ನು ಮಾಡಿ ಆ ಇಬ್ಬರು ಮಕ್ಕಳಿಗೆ ಒಂದು ಸಣ್ಣದಾಗಿರೋವಂಥ ಕೆಲಸ ಕೊಡುವಂಥ ಪ್ರಯತ್ನವನ್ನು ಮಾಡಿ ಒಳಸಂಚಿನಿಂದ ಅವ್ರಿಗೆ ಮತ್ತೆ ಸಣ್ಣ ಕೆಲಸ ಸಿಗೋಂಗೆ ಮಾಡ್ತಾನೆ. ಯಾಕೆಂದರೆ ಹೆಚ್ಚು ಸಂಪನ್ಮೂಲ ಬಂದರೆ ಬೇಗ ಸಾಲ ತೀರಿಸ್ಬಿಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಒಬ್ಬನಿಗೆ ಚಿಕ್ಕ ಮಗನಿಗೆ ಬಂದುಬಿಟ್ಟು ಕಿರಿಯವನಿಗೆ ಬಂದುಬಿಟ್ಟು ತೋಟದ ಮಾಲಿ ಕೆಲಸನ, ಹಾಗೆ ದೊಡ್ಡವನಿಗೆ ಬಂದುಬಿಟ್ಟು ಕಾವಲುಗಾರ ಡೋರ್ ಎಂಟ್ರೆನ್ಸಲ್ಲಿ ಇರುತ್ತಲ್ಲ, ಸೊ ಕಾವಲುಗಾರನ ಕೆಲಸನ ಕೊಡಿಸ್ತಾರೆ. ಬಟ್ ಈ ಮಕ್ಕಳಿಗೆ ಆ ವಿಷಯ ಗೊತ್ತಿರೋದಿಲ್ಲ ಏನನ್ನೋ. ಹಾಗೆ ಸ್ವಲ್ಪ ದಿನ ಕಳೀತಾ ಹೋಗುತ್ತೆ, ಸಂಬಳ ತುಂಬ ಕಡಿಮೆ ಇರೋದ್ರಿಂದ ಅವ್ರು ಬೇಗ ಸಾಲ ತೀರಿಸುವಂಥ ಸಮಯ ಮುಂದಕ್ಕೆ ಹೋಗ್ತಾನೇ ಇರುತ್ತೆ. ಹೀಗೆ ಒಂದು ಸಲ ಇದ್ದಾಗ ಅವ್ರಿಗೆ ಒಂದು ಮಾಹಿತಿ ಗೊತ್ತಾಗುತ್ತೆ, ಏನಂದರೆ ಇದೆಲ್ಲ ಇದು ಕೋಶಾಧಿಕಾರಿಯವರು ಮಾಡಿರುವಂಥ ಕುತಂತ್ರ ಅಂಥೇಳಿ ಅವ್ರಿಗೆ
ಗೊತ್ತಾಗುತ್ತೆ. ಅವಾಗ ಇಬ್ಬರು ಮಕ್ಕಳು ಒಂದು ದಿನ ಕೂತ್ಕೊಂಡು ಅಣ್ಣ ತಮ್ಮಂದಿರು ಚರ್ಚೆ ಮಾಡ್ತಾರೆ, ಇದಕ್ಕೆ ಏನಾದ್ರು ಬೇರೆ ದಾರಿ ಕಂಡುಹಿಡಿಬೇಕು, ಪರಿಹಾರನ ಒಂದು ಕಂಡುಹಿಡಿಬೇಕು ಅಂತ ಹೇಳಿ ಅವರಿಬ್ಬರು ಒಂದು ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂತಾರೆ. ಆ ನಿರ್ಧಾರ ತಗೊಂಡಂಗೆ ಅದನ್ನ ಮುಂದಕ್ಕೆ ಅದನ್ನ ಫಾಲೋ ಮಾಡ್ತಾರೆ. ಸೋ ಏನಾಗುತ್ತೆ ಇದರಿಂದ ನೀವು ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಮಾರನೇ ದಿನ ಮಹಾರಾಜರು ಅರಮನೆ ಒಳಗಡೆ ಬರಬೇಕಾದ್ರೆ ಇವರು ದ್ವಾರಪಾಲಕರಾಗಿ ಏನು ಕೆಲಸ ಮಾಡ್ತಿದ್ರಲ್ಲ ದೊಡ್ಡ ಮಗ, ಸೋ ಅವರು ಮಹಾರಾಜರು ಕೇಳ್ತಾರೆ, ಮಹಾರಾಜರೇ ನನಗೊಂದು ಪ್ರಶ್ನೆಗೆ ಉತ್ತರ ಬೇಕಾಗಿದೆ ಅಂತಂತೇಳಿ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ಅದಕ್ಕೇನಂತೆ ಅರಮನೆಯಲ್ಲಿ ಬಂದು ನಿನ್ನ ಪ್ರಶ್ನೆಗೆ ಉತ್ತರನ ಪಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಸರಿ ಆಯಿತು, ಅರಮನೆಯಲ್ಲಿ ಎಲ್ಲ ಶುರುವಾಗುತ್ತೆ. ಗೊತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಏನೇನು ಚರ್ಚೆಗಳೆಲ್ಲ ನಡೆಯುತ್ತೆ ಮಹಾರಾಜರ ಮುಂದೆ. ಎಲ್ಲ ಚರ್ಚೆ ಆದಮೇಲೆ ಮತ್ತೆ ಇನ್ನೇನಾದ್ರು ಇದೆಯಾ ಅಂತ ಕೇಳ್ತಾರೆ. ಸೊ ಅವಾಗ ಇವರು ದ್ವಾರಪಾಲಕ ಬರ್ತಾರೆ ಒಳಗಡೆ ಬಂದುಬಿಟ್ಟು ಮಹಾರಾಜರಲ್ಲಿ ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಸಭಿಕರ ಮುಂದೆ ಒಂದು ಪ್ರಶ್ನೆಯನ್ನು ಇಡ್ತಾರೆ ಅವರು, ಏನಂದರೆ ಜಗತ್ತಿನಲ್ಲಿ ಯಾವುದಕ್ಕೆ ತುಂಬಾ ಮಹತ್ವ ಇದೆ, ಈ ಒಂದು ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಯಾವುದಕ್ಕೆ ತುಂಬಾ ಮಹತ್ವ ಇದೆ ಅಂತ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಅವಾಗ ಅಲ್ಲಿರೋಂಥ ವಿದ್ವಾಂಸರು ಹೇಳ್ತಾರೆ, ಸೊ ಬುದ್ಧಿವಂತಿಕೆಗೆ ತುಂಬ ಬೆಲೆ ಇದೆ, ಹಣಕ್ಕೆ ತುಂಬ ಬೆಲೆ ಇದೆ. ಸೊ ಹಾಗಾಗಿ ಅವ್ರದ್ದವ್ರದ್ದೇ ವಿಚಾರಗಳನ್ನೆಲ್ಲ ಹೇಳ್ತಾರೆ. ಯಾರ ಉತ್ತರನೂ ಅಷ್ಟು ಸಮಾಧಾನ ಆಗೋದಿಲ್ಲ. ಅವಾಗ ಇದೇ ದೊಡ್ಡ ಮಗ ಮತ್ತೆ ಹೇಳ್ತಾನೆ, ಇದಕ್ಕೊಂದು ಉತ್ತರನ ನಮ್ಮ ತೋಟದಲ್ಲಿ ಕೆಲಸ ಮಾಡೋವಂಥ ಮಾಲಿಗೆ ಕೇಳಿದ್ರೆ ಅವ್ರಿಗೆ ಗೊತ್ತಿದೆ ಅಂತ ಹೇಳ್ತಾರೆ. ಆಯಿತು, ಹಾಗಾದ್ರೆ ಆ ತೋಟದ ಮಾಲಿನ ಕರೆಸಿ ಅಂತ ಹೇಳ್ತಾರೆ. ಆಗ ಆ ತೋಟದ ಮಾಲಿ ಅಂದರೆ ಅವ್ರ ತಮ್ಮ, ಅವನು ಚಿಕ್ಕವನು ಇರ್ತಾನಲ್ಲ, ಅವನನ್ನು ಕರೆಸ್ತಾರೆ. ಅವನು ಬರ್ತಾನೆ. ಆಗ ಅವನು ಹೇಳ್ತಾನೆ ಮಹಾರಾಜರೇ, ಮಹಾರಾಜರೇ ನಾನು ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂದರೆ ನನಗೆ 20,000 ವರಹನ ಬಹುಮಾನವಾಗಿ ಕೊಟ್ಟರೆ ನಾನು ಉತ್ತರವನ್ನು ಹೇಳ್ತೀನಿ ಅಂತಾರೆ. ಆಯಿತು, ಅದರಲ್ಲಿ ಏನಂತೆ ಅಂತ ಮಹಾರಾಜರು ಹೇಳ್ತಾರೆ. ಆಯಿತು ನೀನು ಹೇಳಪ್ಪ ಅಂತಂತೇಳಿ ಕೊಡ್ತೀನಿ ಅಂತ ಒಪ್ಕೊಂತಾರೆ. ಆಗ ಅವನು ಹೇಳ್ತಾನೆ, ಜಗತ್ತಿನಲ್ಲಿ ಜನಗಳಾಡುವ ಮಾತಿಗೆ ತುಂಬಾ ಮಹತ್ವ ಇದೆ, ಜಗತ್ತಿನಲ್ಲಿ ಜನಗಳಾಡುವ ಮಾತಿಗೆ ತುಂಬಾ ಮಹತ್ವ ಇದೆ ಅಂತ ಹೇಳ್ತಾನೆ. ಸೊ ಹೇಗೆ ಅಂತ ಕೇಳಿದಾಗ, ಇವತ್ತು ನಾವು ಏನೇನು ರೂಢಿ ಸಂಪ್ರದಾಯಗಳು ಫಾಲೋ ಮಾಡ್ಕೊಂಬರ್ತಾ ಇದ್ದೀವಿ, ಆಚರಣೆ ಮಾಡ್ಕೊಂಬರ್ತಾ ಇದ್ದೀವಿ, ಇದೆಲ್ಲ ಜನಗಳಾಡುವ ಮಾತಿಂದನೇ ಬಂದಿರೋವಂಥದ್ದು, ಒಬ್ಬರು ಬಾಯಿಂದ ಒಬ್ಬರಿಗೆ. ಈಗ ನನಗೇನೋ ಒಂದು ಜ್ಞಾನೋದಯ ಆಯಿತು, ಕೂತ್ಕೊಂಡು ಕಣ್ಣು ಮುಟ್ಕೊಂಡು ಏನೋ ಒಂದು ಒಳ್ಳೆ ತಿಳ್ಕೊತೀನಿ, ಅದು ನನ್ನ ಹತ್ರನೇ ಉಳ್ಕೊಂಡಿದ್ರೆ ಏನೂ ಪ್ರಯೋಜನ ಇಲ್ಲ, ನಾನು ಅದನ್ನು ಹಂಚಿದಾಗ ಇನ್ನೊಬ್ರಿಗೆ ಬೆನಿಫಿಟ್ ಆಗುತ್ತೆ. ಸೊ ಹಾಗೆ ಯಾರೋ ಈಗ ಒಂದು ದೇವ್ರು ಫೇಮಸ್ ಆಗಿದೆ ಅಂದರೆ ಅವರಲ್ಲಿ 10-6 ಜನ ಹೇಳಿ ಅಲ್ಲಿ ಅದು ಶಕ್ತಿ ಇದೆ ಅಂತ ಹೇಳಿದಾಗ ಸುಮಾರು ಜನ ಹೋಗ್ತಾರೆ. ಹಾಗೆ ಇವತ್ತು ಏನೇ ನಡೆಸ್ತಾ ಇರ್ಬೋದು, ನಾವು ಯಾವುದೇ ಆಚರಣೆಗಳು ರೂಢಿ ಸಂಪ್ರದಾಯಗಳು ಇವೆಲ್ಲ ಜನಗಳಾಡೋ ಮಾತಿಂದನೇ ಬಂದಿರೋದು, ಒಬ್ಬರು ಮಾತಿಂದ ಒಬ್ಬರು, ಒಬ್ಬರು ಬಾಯಿಂದ ಒಬ್ಬರು ಹೋಗಿ ಇವತ್ತದು ನಡ್ಕೊಂಡು ಬರ್ತಾ ಇದೆ. ಸೊ ಹಾಗಾಗಿ ಜನಗಳಾಡುವ ಮಾತಿಗೆ ತುಂಬ ಮಹತ್ವ ಇದೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೀವೆಲ್ಲ ನೋಡಿರ್ಬೋದು, ಕೆಲವೊಂದ್ಸಲಿ ಗಣೇಶ ಹಾಲು ಕುಡಿದ್ರು ಅಂದಾಗ ಎಷ್ಟೋ ಜನ ಹಾಲು ನೆತ್ಕೊಂಡು ಹೋಗಿದ್ರು ದೇವಸ್ಥಾನಗಳಿಗೆಲ್ಲ. ಅಂದರೆ ಜನಗಳು ಆಡುವ ಮಾತು ಇವತ್ತು ಸಮಾಜದಲ್ಲಿ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಆರ್ಥಿಕ ಇರ್ಬೋದು, ರಾಜಕೀಯ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಯಾವುದು ಜನಗಳ ಬಾಯಲ್ಲಿ ಹೆಚ್ಚು ಮಾತಾಡ್ತಾ ಇರುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಬರ್ತಾ ಇರುತ್ತೆ. ಸೊ ಅವಾಗ ಅವನು ಮಾತು ಹೇಳ್ತಾನೆ, ಇದನ್ನು ಎಲ್ಲರಿಗೂ ಒಪ್ಪಿಗೆ ಆಗುತ್ತೆ. ಆಗ ಅವನಿಗೆ 20,000 ವರಹಗಳನ್ನು ಏನು ಬಹುಮಾನವಾಗಿ ಕೊಡ್ತಾರೆ. ಸರಿ, ಅವನು ತಗೊಂಡು ಹೋಗ್ತಾನೆ. ಮತ್ತೆ ಮಾರನೇ ದಿನ ಮಹಾರಾಜರು ಅರಮನೆಗೆ ಒಳಗಡೆ ಹೋಗೋಕ್ಕೆ ಶುರು ಹೋಗ್ತಾರೆ. ಆವಾಗ ಮತ್ತೆ ಅವನು ಪ್ರಶ್ನೆ ಕೇಳ್ತಾನೆ ಮಹಾರಾಜರು, ಮಹಾರಾಜರು ಇನ್ನೂ ಒಂದು ಪ್ರಶ್ನೆಗೆ ನನಗೆ ಉತ್ತರ ಬೇಕಾಗಿದೆ ಅಂತೇಳಿ. ಅದರಲ್ಲಿ ಏನಂತೆ, ಆ ಸ್ಥಾನದಲ್ಲಿ ಬಂದು ಉತ್ತರ ಪಡ್ಕೋ ಅಂತ ಹೇಳ್ತಾರೆ. ಸರಿ, ಎಲ್ಲ ಚರ್ಚೆಗಳು ಮುಗಿದ ನಂತರ ಮತ್ತೆ ಇವನು ಬರ್ತಾನೆ, ಯಾರು ದೊಡ್ಡ ದ್ವಾರಪಾಲಕ ದೊಡ್ಡ ಮಗ, ಬಂದುಬಿಟ್ಟು ಮತ್ತೆ ಕೇಳ್ತಾನೆ ಅವನು, ಮಾತು ಎಲ್ಲಿ ಇರುತ್ತದೆ ಅಂಥೇಳಿ, ಮಾತು ಎಲ್ಲಿ ಇರುತ್ತದೆ ಅಂಥೇಳಿ. ಆವಾಗ ಪಂಡಿತರು ಹೇಳ್ತಾರೆ, ಮತ್ತೆ ಸೇಮ್ ಅದೇ ಥರದಲ್ಲಿ ಬುದ್ಧಿವಂತರ ತಲೆಯಲ್ಲಿರ್ತದೆ, ಸತ್ಯವಂತರ ನಾಲಿಗೆಯಲ್ಲಿರುತ್ತೆ, ಸುಮಾರು ಅವ್ರು ಹೇಳ್ತಾರೆ, ಯಾವುದೂ ಅಷ್ಟು ಸಮಾಧಾನ ಆಗೋದಿಲ್ಲ. ಮತ್ತೆ ತಿರ್ಗಾ ಆ ನಮ್ಮ ತೋಟದ ಮಾಲಿನ ಕರೆಸಿದ್ರೆ ಉತ್ತರ ಸಿಗ್ಬೋದಂತ ಮತ್ತೆ ತೋಟದ ಮಾಲಿನ ಕರೆಸ್ತಾರೆ. ಅವನು ಮತ್ತೆ ಬರ್ತಾನೆ, ಅವಾಗ ಬಂದಾಗ ಸೇಮ್ ಅವನು ಮತ್ತೆ ಹೇಳ್ತಾನೆ, ನನಗೆ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂದರೆ 20,000 ವರಹನ ಬಹುಮಾನವ ಕೊಡಬೇಕು. ಆಯಿತು ಅಂತ ಒಪ್ಪಂತಾರೆ. ಅವನು ಹೇಳ್ತಾನೆ, ಯಾರು ಮಾತಿಗೆ ಬದ್ಧರಾಗಿರ್ತಾರೆ ಅಲ್ಲಿ ಮಾತು ಇರುತ್ತದೆ, ಯಾರು ಮಾತಿಗೆ ಬದ್ಧರಾಗಿರ್ತಾರೋ ಅಲ್ಲಿ ಮಾತು ಇರುತ್ತದೆ ಅಂತಂಥೇಳಿ. ಎಲ್ಲರಿಗೂ ಖುಷಿ ಆಗುತ್ತೆ, ಅವನು ಹೇಳಿದ್ದು ಕರೆಕ್ಟಾಗಿದೆ ಅಂತ ಒಪ್ಕೊತಾರೆ. ಸೊ ಇಲ್ಲಿ ಮಾತಿಗೆ ಬದ್ಧರಾಗಿರೋದು ಅಂದಾಗ, ಶರಣ ಬಂಧುಗಳೇ ನೀವೆಲ್ಲ ಕೇಳಿಸ್ಕೊತಾ ಇರೋದು, ತಾವು ನಿಮ್ಮ ಜೀವನದಲ್ಲೇ ಇವೆಲ್ಲ ಆಗ್ತಾ ಇರುತ್ತೆ. ನಾನು ಮೊದಲು ಹೇಳಿದ ಪಾಯಿಂಟು ಅಷ್ಟೇ, ಈಗ ಹೇಳ್ತಾ ಇರೋದು ಅಷ್ಟೇ. ಯಾರು ಮಾತಿಗೆ ಬದ್ಧರಾಗಿರ್ತಾರೆ, ಎಕ್ಸಾಂಪಲ್ಲು ನಾನು ನಾಳೆ 5,000 ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ರೆ, ಅವ್ರು 5,000 ರೂಪಾಯಿ ಕೊಟ್ಟರೆ ಅವಾಗ ಅವ್ರು ಹೇಳಿದ್ದಕ್ಕೆ ಅಲ್ಲಿ ಬೆಲೆ ಇರ್ತದೆ. ಅವ್ರು ನಾಳೆ ಕೊಡ್ತೀನಿ ಅಂದ್ಬಿಟ್ಟು ಕೊಡದೇ ಇದ್ದಾಗ ಅಲ್ಲಿ ಮಾತಿಗೆ ಬೆಲೆ ಇಲ್ಲ. ಯಾವುದೇ ಇರ್ಬೋದು, ಸುಮಾರು ಜನ ಇವತ್ತು ನಾಟಕ ಆಡಿ
ಡೋಂಗಿಗಳೆಲ್ಲ ಮಾಡ್ತಾ ಇದ್ದಾರೆ ಇವತ್ತಿನ ಸಮಾಜದಲ್ಲಿ, ಸುಳ್ಳು ಹೇಳೋದು, ನಾಟಕ ಮಾಡೋದು ಇವೆಲ್ಲ ಮಾಡ್ತಾ ಇದ್ದಾರೆ. ಸೊ ಯಾರು ಅದನ್ನು ಹೇಳ್ದಂಗೆ ಪಾಲನೆ ಮಾಡ್ತಾರೆ ಅದಕ್ಕೆ ಹೇಳ್ತಿರ್ತೀವಿ ವಾಕ್ ಯುವರ್ ಟಾಕ್ ಅಂತೇಳಿ. ಶರಣರು ಹೇಳ್ತಾರೆ ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅಂಥೇಳಿ. ಹಾಗೆ ನುಡಿದಂತೆ ನಾವು ನಡಿಬೇಕು ಅಂತೇಳಿ ಶರಣಗಳೆಲ್ಲ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ, ಹೇಳ್ದಂಗೆ ಅದನ್ನು ಮತ್ತೆ ಫಾಲೋ ಮಾಡೋದಿಲ್ಲ, ಅವಾಗ ಆ ಮಾತಿಗೆ ಬೆಲೆನೇ ಇರೋದಿಲ್ಲ. ಹಾಗಾಗಿ ಯಾರು ಮಾತಿಗೆ ಬದ್ಧರಾಗಿರ್ತಾರೋ ಅಲ್ಲಿ ಮಾತಿಗೆ ಬೆಲೆ ಇರುತ್ತೆ ಅಂತ ಅವನು ಹೇಳ್ತಾನೆ. ನಾವು ಎಲ್ಲ ವೀಕ್ಷಿಸ್ತಿರುವಂಥ ಶರಣ ಬಂಧುಗಳೇ, ತಾವು ಅಷ್ಟೇ ತಮ್ಮ ಮಾತಿನಂತೆ ನಡ್ಕೊಳ್ಳಿ. ಯಾವುದು ಮಾಡೋಕ್ಕಾಗುತ್ತೆ ಅದನ್ನು ಮಾತ್ರ ನೀವು ಹೇಳಿ. ನಿಮ್ಮ ಕೈಲಿ ಮಾಡೋಕ್ಕಾಗದೇ ಇದ್ಮೇಲೆ ಹೇಳೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಕೈಲಿ ಆಗುತ್ತೆ ಅನ್ನೋದಕ್ಕೆ ಮಾತ್ರ ಒಪ್ಕೊಳ್ಳಿ. ಸುಮ್ಮನೆ ಇನ್ನೊಬ್ಬರ ಒಂದು ಬಲವಂತಕ್ಕೆ ಫೋರ್ಸ್ಗೆ ಒಪ್ಪಿಕೊಂಡು ಕೆಲವೊಂದ್ಸಲ ನಿಮ್ಮ ಕಮಿಟ್ಮೆಂಟ್ನ ಮೀರ್ತಿರ್ತೀರ. ಸೊ ಅದು ಆಗೋದು ಬೇಡ. ನಿಮ್ಗೇನು ಅನಿಸುತ್ತೋ ನೇರವಾಗಿ ಹೇಳಿ, ಇದಾಗುತ್ತೆ, ಇದು ಮಾಡೋಕ್ಕಾಗುತ್ತೆ, ಇದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಒಳ್ಳೆಯದು, ಒಂದ್ಸಲಿ ಕೆಟ್ಟವರಾದರೂ ತಪ್ಪೇನಿಲ್ಲ. ಇರೋದನ್ನು ನಾವು ಹೇಳೋದು ಒಳ್ಳೆಯದು, ಇಲ್ಲದೇ ಇದ್ದರೆ ಲೈಫ್ ಟೈಮ್ ನಮ್ಮ ಬಗ್ಗೆ ಅವ್ರಿಗೆ ಕೆಟ್ಟದ ಅಭಿಪ್ರಾಯ ಬಂದ್ಬಿಡುತ್ತೆ. ಹಾಗಾಗಿ ಸೊ ನುಡಿದಂತೆ ನಡೆಯೋಣ ಅಂತ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಆ ಉತ್ತರ ಹೇಳಿಕೊಟ್ಟಾಗ ಅವ್ನು ಮತ್ತೆ 20,000 ಬಹುಮಾನವನ್ನು ಕೊಡ್ತಾರೆ. ಆ 20,000 ಬಹುಮಾನ ತೊಗೊಂಡು ಮತ್ತೆ ಹೋಗ್ತಾನೆ. ಮತ್ತೆ ಮಾರನೇ ದಿನ ಮಹಾರಾಜರು ಎಂಟ್ರಿ ಆಗಬೇಕಾದ್ರೆ ಮತ್ತೆ ಹಿರಿಯ ಮಗ ಕೇಳ್ತಾನೆ, ಇನ್ನೊಂದು ಪ್ರಶ್ನೆಗೆ ಉತ್ತರ ಬೇಕಾಗಿದೆ ಅಂಥೇಳಿ. ಆಯಿತು, ಬಂದು ಉತ್ತರ ಪಡ್ಕೊಂಡು ಹೋಗು ಅಂತಾರೆ. ಮತ್ತೆ ಅವನು ಬರ್ತಾನೆ, ಸೇಮ್ ಎಲ್ಲ ಮುಗಿದ ಮೇಲೆ ಕೇಳ್ತಾನೆ, ಮಾತು ಏನನ್ನು ತಿನ್ನುತ್ತದೆ, ಮಾತು ಏನನ್ನು ತಿನ್ನುತ್ತದೆ ಅಂತ ಕೇಳ್ತಾನೆ ಕ್ವಶನ್. ಆ ಪ್ರಶ್ನೆಗೆ ಸುಮಾರು ಜನಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಅವ್ರಿಗೆ ಆ ಲೆವೆಲಲ್ಲಿ ಇದೂ ಇರಲ್ಲ, ಏನೋ ಪ್ರಜ್ಞಾವಂತರು ಅಷ್ಟು ದೊಡ್ಡ ಮಟ್ಟದಲ್ಲೂ ಇರೋದಿಲ್ಲ. ಹಾಗಾಗಿ ಏನು ಮಾಡೋದು ಅಂದಾಗ ಮತ್ತೆ ತೋಟದ ಮಾಲಿನೇ ಕರ್ಸೋಣ ಅಂತ ಹೇಳ್ತಾರೆ. ಮತ್ತೆ ತೋಟದ ಮಾಲಿ ಬರ್ತಾನೆ, ಮತ್ತೆ ಹೇಳ್ತಾನೆ, ನನಗೆ 20,000 ವರ್ಷ ಬಹುಮಾನ ಕೊಟ್ಟರೆ ನಾನು ಉತ್ತರ ಕೊಡ್ತೀನಿ, ಆಯಿತು ಅಂತ ಒಪ್ಕೊತಾರೆ. ಸೊ ಆಗ ಅವನು ಹೇಳ್ತಾನೆ, ಮಾತು ಏನನ್ನು ತಿನ್ನುತ್ತದೆ ಅಂತ ಕೇಳಿದ್ರಲ್ಲ, ಮಾತು ನಮ್ಮ ಧೈರ್ಯವನ್ನು ತಿನ್ನುತ್ತದೆ, ಮಾತು ನಮ್ಮ ಧೈರ್ಯವನ್ನು ತಿನ್ನುತ್ತದೆ ಅಂತ. ಸೊ ಹೇಗೆ ಅಂತ ಕೇಳಿದಾಗ, ಈಗ ನೋಡಿ, ಯಾರಿಗೋ ಸಾಲ ತೊಗೊಂಡಿರ್ತೀರಿ, 5,000 ರೂಪಾಯಿ ನೀವು ನಾಳೆ ಕೊಡ್ತೀನಿ ಅಂತ ಹೇಳಿರ್ತೀರ ಅವ್ರಿಗೆ ಸಾಲ ತೊಗೊಂಡು. ನಾಳೆ ಅದೇ ವ್ಯಕ್ತಿ ನಿಮ್ಮನ್ನು ಈಸ್ಕೊಳಕ್ಕೆ ಬಂದಾಗ ನೀವೇನು ಮಾಡ್ತೀರಾ? ನಿಮ್ಮ ಹತ್ರ ದುಡ್ಡು ಇದ್ದು ಕೊಟ್ಟರೆ ಸಂತೋಷ, ನಿಮ್ಮ ಕೈಲಿ ಕೊಡೋಕ್ಕಾಗದೇ ಇದ್ದಾಗ ಏನು ಮಾಡ್ತೀರಾ? ಎದುರ್ಕೊಂಡು ಸೈಡ್ಗೆ ಹೋಗ್ತೀರಾ, ಅವ್ನು ಮುಖ ಕೊಟ್ಟು ಮಾತಾಡೋಕ್ಕಾಗೋದಿಲ್ಲ ನಿಮಗೆ. ಯಾಕೆಂದರೆ ಧೈರ್ಯ ಇರೋದಿಲ್ಲ, ಹೇಳ್ದಂಗೆ ನಡ್ಕೊಂಡಿರೋದಿಲ್ಲ ನೀವು. ಆವಾಗ ನಿಮ್ಮ ಧೈರ್ಯವನ್ನು ತಿನ್ನುತ್ತಿರುತ್ತದೆ. ಏನೇ ಒಂದು ನೀವು ಕಮಿಟ್ಮೆಂಟ್ ಆಗಿ ನೀವು ಅದನ್ನು ಮಾಡದೇ ಇದ್ದಾಗ ನಿಮ್ಗೆ ಅವ್ರಿಗೆ ಮುಖ ತೋರ್ಸೋಕ್ಕಾಗೋದಿಲ್ಲ ಅಲ್ವಾ? ಸಾಲ ಇಸ್ಕೊಂಡಿರ್ತೀರಿ, ಇಲ್ಲಪ್ಪ ನಾನು 10ನೇ ತಾರೀಕು ಕೊಡ್ತೀನಿ, ನೀನು ಬಾ ನೀನು ಅಂತ ಹೇಳಿರ್ತೀರ ನೀವೇ. ಸಾಲ ಇಸ್ಕೊಂಡು ಅವ್ನು 10ನೇ ತಾರೀಕು ಬಂದಾಗ ನಿಮ್ಗೆ ಕೊಟ್ಟಾಗ ಸಂತೋಷ, ಕೊಡದೇ ಇದ್ದಾಗ ಏನಾಗುತ್ತೆ, ನೀವು ಅವ್ರ ಮುಖ ತೋರ್ಸೋಕ್ಕಾಗಲ್ಲ, ಎಲ್ಲ ಹೋಗ್ಬೇಕಾಗುತ್ತೆ. ಯಾಕಂದರೆ ಫೇಸ್ ಮಾಡೋಷ್ಟು ಧೈರ್ಯ ಇರೋದಿಲ್ಲ, ಯಾಕಂದ್ರೆ ಅವ್ರ ಕಡೆ ನೀವು ಬಯಸ್ಕೋಬೇಕಾಗುತ್ತೆ. ಹಾಗಾಗಿ ಮಾತು ನಮ್ಮ ಧೈರ್ಯವನ್ನು ತಿನ್ನುತ್ತದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಅಷ್ಟೇ ಮಾತಾಡಬೇಕಾದ್ರೆ ಅದು ನಿಮಗೆ ಧೈರ್ಯ ಕೊಡೋಂತಿರ್ಬೇಕು ಹೊರತು ನಿಮ್ಮ ಧೈರ್ಯವನ್ನು ಕಡಿಮೆ ಮಾಡೋವಂಥದ್ದಿರಬಾರ್ದು. ನಿಮ್ಮ ಮಾತು 10 ಜನಕ್ಕೆ ಧೈರ್ಯವನ್ನು ತುಂಬುವಂಥ ಮಾತಾಗಿರಬೇಕು. ನನಗೆ ತುಂಬ ಸಂತೋಷ ಏನಪ್ಪ ಅಂತಂದರೆ, ನಾನು ಹಳೆ ಎಪಿಸೋಡಲ್ಲಿ ಆರೋಗ್ಯ ಆಧ್ಯಾತ್ಮದಲ್ಲಿ ನಾನು ಮಾತಾಡಿದಾಗ ಸುಮಾರು ಕರ್ನಾಟಕದಾದ್ಯಂತ ಸುಮಾರು ಜನ ನನಗೆ ಕಾಲ್ ಮಾಡಿದ್ರು, ಮೈಸೂರಿಂದ, ಬೆಳಗಾವಿಯಿಂದ. ತುಂಬ ಅವ್ರು ಹೇಳ್ಕೊಂಡ್ರು, ಸರ್ ನನಗೆ ತುಂಬಾ ಏನು ಜೀವನದಲ್ಲಿ ಸಾಯಬೇಕು ಅಂದ್ಕೊಂಡಿದ್ದೆ, ನಿಮ್ಮ ಮಾತನ್ನು ಕೇಳಿ ನನಗೆ ಧೈರ್ಯ ಬಂತು, ಇನ್ನೂ ಜೀವನದಲ್ಲಿ ಬದುಕಬೇಕನ್ನೋ ಒಂದು ಆಸೆ ಬಂತು ಅಂದರು. ಅದಕ್ಕೆ ನಾನು ಈ ಬಸವ ಟಿ ವಿಗೆ ನಾನು ಕೃತಜ್ಞರಾಗಿರ್ತೀನಿ. ಯಾಕೆಂದರೆ ಈ ಬಸವ ಚಾನಲ್ ಮುಖಾಂತರ ಎಷ್ಟೋ ಜನಕ್ಕೆ ಪರಿಹಾರ ಸಿಗ್ತಾ ಇದೆ, ಅದು ನನಗೆ ಒಂದು ಸಂತೋಷದ ವಿಷಯ. ಯಾಕೆಂದರೆ ಆ ಒಂದು ಶರಣರು ಹೇಳಿರೋವಂಥ ತತ್ವಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಒಳ್ಳೆಯದನ್ನು ಹಂಚ್ತಾ ಇದ್ದೀವಿ. ತುಂಬ ಜನ ಫೋನ್ ಮಾಡಿದರು, ಸೊ ನನ್ನ ಮಗ ಈ ಥರ ಸರಿಯಾಗಿ ಓದ್ತಾ ಇಲ್ಲ, ಅವನಿಗೆ ಸೊಲ್ಯೂಷನ್ಸ್ ಕೊಡಿ ಅಂತ ಕೇಳಿದ್ರು. ತುಂಬ ತುಂಬ ಊರಿಂದ ಎಲ್ಲ ಫೋನ್ ಮಾಡಿದರು, ಭಾಳ ಮೆಚ್ಚುಗೆಯನ್ನು ಸೂಚಿಸಿದ್ರು. ನೀವು ಹೇಳಿದ್ದೆಲ್ಲ ನಿಜ, ನಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊತೀವಿ ಅಂತೇಳಿ ಭಾಳಷ್ಟು ಜನ ನಮಗೆ ಫೀಡ್ಬ್ಯಾಕ್ ಕೊಟ್ಟರು. ಸೊ ಈಗ ನೋಡ್ತಾ ಇರೋ ನಿಮ್ಗಳಿಗೂ ನಾನು ಅದನ್ನೇ ಕೇಳ್ಕೊತಾ ಇರೋದು, ನಿಮ್ಮ ಊರುಗಳಲ್ಲಿ ನಿಮ್ಮ ಈಗ ಜಾತ್ರೆ ಸಮಯ ಇದೆ, ನಿಮಗೇನಾದ್ರು ನಮ್ಮನ್ನು ಕರೆಸಿದ್ರೆ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ನಾಟಕ ತುಂಬ ನಾನು ಕರೆಸ್ತಾ ಇರ್ತಾರೆ, ಮಾತಾಡ್ತಿರ್ತೀನಿ. ನಿಮ್ಮ ಜನಗಳಲ್ಲಿ ಧೈರ್ಯ ತುಂಬುವಂಥ, ಆತ್ಮವಿಶ್ವಾಸ ತುಂಬುವಂಥ ಕೆಲಸನ ನಾನು ಮಾಡೋದಕ್ಕೆ ಸಿದ್ಧನಿದ್ದೇನೆ. ಕರೆಸಿ ಒಳ್ಳೆಯದಕ್ಕೆ. ಯಾಕಂದರೆ ನಾನು ಪ್ರತಿ ಸಲ ಎಲ್ಲರಿಗೂ ಹೇಳ್ತಿರ್ತೀನಿ, ಪ್ರತಿಯೊಬ್ಬರು ಮನೆಗೆ ಹೋಗಿ ನಾವು ಹೆಲ್ಪ್ ಮಾಡೋಕ್ಕಾಗಲ್ಲ. ಪರ್ಸ್ನಲ್ಲಾಗಿ ಕಸ ಗುಡಿಸೋದು ಅಥವಾ ಏನೇ ಒಂದು ಹೆಲ್ಪ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ, ಅಥವಾ ಫೈನಾನ್ಷಿಯಲಿ ಹೆಲ್ಪ್ ಮಾಡೋಕ್ಕಾಗಲ್ಲ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವು ಕರೆಸಿದಾಗ ಏನಾಗುತ್ತೆ, ನಿಮ್ಮಿಂದ ಆ ಊರಲ್ಲಿರೋ ಜನಗಳಿಗೆಲ್ಲ ಒಳ್ಳೆಯ ಜ್ಞಾನ ಸಿಗುತ್ತೆ. ಈ ಜ್ಞಾನ ಅನ್ನೋದಿದೆಯಲ್ಲ, ಅದೇ ಕತ್ತಲಿನಿಂದ ಬೆಳಕಿನಡೆಗೆ. ಈ ಒಂದು ನಾವು ಹೇಳುವಂಥದ್ದು ಸುಜ್ಞಾನ ಇದ್ದಾಗ, ಯಾವಾಗ ಒಳ್ಳೆ ಸುಜ್ಞಾನ ಬರುತ್ತೋ ಅಜ್ಞಾನ ಅನ್ನೋದು ಹೊರಟೋಗ್ಬಿಡುತ್ತೆ, ಅವರಲ್ಲಿ ಇನ್ನೂ ಧೈರ್ಯ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಅದಕ್ಕೆಲ್ಲದಕ್ಕೂ ನಮ್ಮಂಥ ಒಳ್ಳೆಯ ವ್ಯಕ್ತಿಗಳನ್ನು ನೀವು ಕರೆಸಿದಾಗ ಒಳ್ಳೊಳ್ಳೆ ವಿಷಯಗಳನ್ನ ಹಂಚೋದಕ್ಕೆ ನಾವು ರೆಡಿ ಇದ್ದೀವಿ. ಈ ಮೂಲಕ
ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಂತಿದ್ದೀನಿ ಒಳ್ಳೆಯದಕ್ಕೆ ಕರೆಸಿ ನನ್ನ ನಂಬರ್ನ ನನ್ನ ಹೆಸರು ಫೋನ್ ನಂಬರು ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಅದನ್ನು ನೋಡಿ ನನಗೆ ಫೋನ್ ಮಾಡಬಹುದು ಅಥವಾ ನಿಮ್ಮ ಏನೇ ಡೌಟ್ಸು ಅನುಮಾನಗಳಿದ್ದರೆ ನನಗೆ ಫೋನ್ ಮಾಡಿದ್ರೆ ನಾನು ಪರಿಹಾರ ಕೊಡ್ತೀನಿ ಯಾಕೆಂದರೆ ಈ ವಿಷಯನೇ ಇರೋದು ಮಾತಿನ ಮಹತ್ವ ಸೊ ಮಾತಿನ ಮುಖಾಂತರನೇ ನಿಮ್ಮ ಎಷ್ಟೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಕೊಡೋದಕ್ಕೆ ಅವಕಾಶಗಳಿದೆ ಹಾಗಾಗಿ ನಿಮಗೆ ಏನೇ ಡೌಟ್ಸ್ ಬಂದಾಗ ಆ ನಂಬರ್ಗೆ ಒಂದು ಕಾಲ್ ಮಾಡಿ ನಾನು ಇದೇ ತರ ಸುಮಾರು ಕಡೆ ಮಾತಾಡ್ತಾನೆ ಇರ್ತೀನಿ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಕಡೆ ಮಾತಾಡೋ ಟೈಮಲ್ಲಿ ನಾನು ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವಾಗ ಸೈಲೆಂಟ್ ಮಾಡಲ್ ಹಾಕಿರ್ತೀವಿ ನಾವು ಫೋನ್ ರಿಸೀವ್ ಮಾಡೋದಿಲ್ಲ ಅದೆಲ್ಲ ಮುಗಿದ ಮೇಲೆ ಮಿಸ್ ಕಾಲ್ ಬಂದಾಗ ನೋಡ್ಕೊಂಡು ಮತ್ತೆ ನಿಮಗೆ ಫೋನ್ ಮಾಡಿ ಫಾಲೋ ಅಪ್ ಮಾಡ್ಕೊತೀವಿ ನನಗೆ ಗೊತ್ತಿರೋಂಥ ಏನೇನು ಸೊಲ್ಯೂಷನ್ಸು ನಿಮಗೆ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗೋದಕ್ಕೆ 100% ಅಂತರಾಳದಿಂದ ಪ್ರಯತ್ನ ಮಾಡೋ ಜವಾಬ್ದಾರಿ ನಮ್ಮದು ಯಾಕೆಂದರೆ ನಿಮ್ಮ ಜೀವನ ಸರಿ ಹೋಗ್ಬೇಕನ್ನೋದು ನಮ್ಮ ಆಸೆ ನಾನು ಒಬ್ಬ ಸಮಾಜ ಸೇವಕನಾಗಿ ನನಗೆ ಸಮಾಜ ಸೇವೆ ಮಾಡೋದು ತುಂಬ ಸಂತೋಷ ಹಾಗಾಗಿ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರಿದ್ದೇವೆ ನಾವಿರುವುದೇ ನಿಮಗಾಗಿ ನಿಮ್ಮ ಜೀವನದ ಒಳ್ಳೆಯ ಒಂದು ಜೀವನ ಸರಿ ಮಾಡೋದಕ್ಕೆ ನಾವು ಯಾವಾಗಲೂ ನಿಮ್ಮ ಜೊತೆ ಸಹಕಾರ ಕೊಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಶರಣ ಬಂಧುಗಳೇ ನಾನು ಆಗ್ಲೇ ಪಾಯಿಂಟ್ ಹೇಳ್ದಂಗೆ ಮೂರು ವಿಷಯದ ಬಗ್ಗೆ ಬಂತು ರಾಜನ ಹತ್ರ ಒಂದು ಜಗತ್ತಿನಲ್ಲಿ ಯಾವುದಕ್ಕೆ ತುಂಬಾ ಮಹತ್ವ ಇದೆ ಅಂತ ಬಂತು ಸೊ ಮಾತು ಎಲ್ಲಿ ಇರುತ್ತದೆ ಮಾತು ಏನನ್ನು ತಿನ್ನುತ್ತದೆ ಮೂರಿಗೆ ಆಯಿತು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಈಗ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಸುಮಾರು ದಿನ ಕಳೆಯುತ್ತೆ ಸುಮಾರು ದಿನ ಕಳೆದ್ಮೇಲೆ ಕೊನೆಯದಾಗಿ ಮತ್ತೆ ಇನ್ನೊಂದ್ಸಲ ಮಹಾರಾಜರು ಎಂಟ್ರಿ ಆಗಬೇಕಾದ್ರೆ ಇದೇ ದ್ವಾರಪಾಲಕ ದೊಡ್ಡ ಮಗ ಮತ್ತೆ ಮಹಾರಾಜರು ಕೇಳ್ತಾನೆ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆಗೆ ನನಗೆ ಉತ್ತರ ಬೇಕಾಗಿದೆ ಮಹಾರಾಜರೇ ಆಯ್ತಪ್ಪ ಅದಕ್ಕೇನಂತೆ ಒಳಗಡೆ ಬಂದು ನಿನ್ನ ಪ್ರಶ್ನೆಗೆ ಉತ್ತರ ಕೇಳಿ ಉತ್ತರನ ಪಡ್ಕೋ ಅಂತ ಹೇಳ್ತಾರೆ ಅವರು ಸರಿ ಆಯಿತು ಅವತ್ತು ಅಷ್ಟೇ ಎಲ್ಲ ಏನು ಚರ್ಚೆಗಳು ಮುಗಿದ ನಂತರ ಇವನು ಮತ್ತೆ ಬಂದು ಕೇಳ್ತಾನೆ ಏನಂದರೆ ಮಾತು ಏನನ್ನು ಮಾಡುತ್ತದೆ ಮಾತು ಏನನ್ನು ಮಾಡುತ್ತದೆ ಅಂತ ಕೇಳ್ತಾನೆ ಆವಾಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಅದೇನಂತಂದರೆ ಮಾತು ಈಗ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ನೀವು ಕೇಳಿದಿರಲ್ಲ ಸೊ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಸೊ ಈ ಥರ ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಮಾತಿನಿಂದ ಸಮಾಜ ಹಾಳಾಗುತ್ತೆ ಅಥವಾ ಸಮಾಜ ಉದ್ಧಾರ ಮಾಡ್ಬೋದು ಸೊ ಇವೆಲ್ಲನೂ ಹೇಳ್ತಾರೆ ಓಕೆ ಇನ್ನೂ ಇನ್ನೂ ಚೆನ್ನಾಗಿರೋ ಉತ್ತರ ಏನಾದರೂ ಸಿಕ್ಕಿದ್ರೆ ಒಳ್ಳೇದಲ್ವಾ ಅಂತ ಅಂದಾಗ ಮತ್ತೆ ತೋಟದ ಮಾಲಿನ ಬರೋಣ ಅಂತ ಕರೆಸಿ ಅಂತ ಹೇಳ್ತಾರೆ ತೋಟದ ಮಾಲಿ ಬರ್ತಾರೆ ಈ ಸಲ ಬರ್ಬೇಕಾದ್ರೆ ಅವ್ರೇನು ಮಾಡ್ತಾರೆ ಅವರು ರಾಜನಿಗೆ ಹೇಳ್ತಾರೆ ಮಹಾರಾಜರೇ ಈ ಸಲ ನಾನು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಆದರೆ ನನಗೆ ಉತ್ತರಕ್ಕೆ ಏನು ಬಹುಮಾನ ಬೇಕಾಗಿಲ್ಲ ಆದರೆ ನನ್ನ ಒಂದು ಕೆಲವೊಂದು ಕೋರಿಕೆಯನ್ನು ತಾವು ನಡೆಸ್ಕೊಡ್ಬೇಕು ಏನಪ್ಪ ಅಂತಂದರೆ ನಮ್ಮ ತಂದೆ ಯಾವುದೇ ಒಂದು ಸಾಲವನ್ನು ಮಾಡಿರಲಿಲ್ಲ ಆದರೆ ಈ ಕೋಶಾಧಿಕಾರಿಗಳು ಕುತಂತ್ರವನ್ನು ಮಾಡಿ ನಮ್ಮನ್ನು ಮಂತ್ರಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಕುತಂತ್ರ ಎಲ್ಲ ಹೊಡೆದ್ರು ನಮಗೆ ದೊಡ್ಡ ಕೆಲಸ ಕೊಡ್ದಂಗೆ ಸಣ್ಣ ಕೆಲಸ ಸಿಗಬೇಕು ಅಂತ ಅಲ್ಲೂ ಕುತಂತ್ರ ಎಲ್ಲ ಮಾಡಿದು ನಮಗೆ ಮುಂದೆ ಅಲ್ಲಿರೋ ವ್ಯಕ್ತಿಗಳಿಂದ ಈ ವಿಷಯ ಗೊತ್ತಾಯಿತು ಸೊ ಆದರೂ ನಾವು ಅದನ್ನು ತಮ್ಮ ಹತ್ರ ಹೇಳಲಿಲ್ಲ ಹಾಗಾಗಿ ಈ ಒಂದು ಜ್ಞಾನದ ಮುಖಾಂತರನೇ ಈ ಒಂದು 60,000 ವರಹವನ್ನು ನಾವು ಸಂಪಾದನೆ ಮಾಡಿದ್ದೀವಿ ಅದನ್ನು ತಗೊಳ್ಳಿ ನಿಮ್ಗೆ ಕೊಡ್ತಾ ಇದ್ದೀವಿ ಅಂತಂತೇಳಿ ಅವರು ರಾಜನಿಗೆ ಅರ್ಪಿಸ್ತಾರೆ ಅವ್ರು ಹೇಳ್ತಾರೆ ನಾನು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ನೀವು ಆ ಕೋಶಾಧಿಕಾರಿಗೆ ಬಂಧನವನ್ನು ವಿಧಿಸಬೇಕು ಅವ್ರನ್ನ ನೀವು ಅರೆಸ್ಟ್ ಮಾಡಿದಾಗ ಅಥವಾ ಬಂಧನ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತಾರೆ ಆಗ ಮಹಾರಾಜರು ಎಲ್ಲರ ಹತ್ರ ಚರ್ಚೆ ಮಾಡ್ತಾರೆ ಅವ್ರು ನೀವು ಮಾಡಿದ್ದು ನಿಜಾನ ಅಂಥೇಳಿ ಅವಾಗ ಅಲ್ಲಿ ಸಾಕ್ಷ್ಯಾಧಾರಗಳು ಅವರೆಲ್ಲರೂ ಅವ್ರಿಗೆ ಹೇಳ್ತಾರೆ ಮಹಾರಾಜರು ಹೌದು ಅವ್ರು ಈ ಥರ ಮಾಡಿದ್ದಾರೆ ಅಂಥೇಳಿ ಮಹಾರಾಜರ ಮುಂದೆ ಎಲ್ಲರೂ ಬಂದು ಹೇಳಿದಾಗ ಸೊ ಮಹಾರಾಜರು ಅವನು ಕೋಶಾಧಿಕಾರಿ ಮಾಡಿರೋ ತಪ್ಪು ಅಂತ ಗೊತ್ತಾಗಿ ಅವ್ರಿಗೆ ಜೈಲು ಶಿಕ್ಷೆಯನ್ನು ವಿಧಿಸ್ತಾರೆ ಆಗ ಇದೇ ಸಣ್ಣ ಮಗ ಹೇಳ್ತಾನೆ ಏನಂತಂದರೆ ನೋಡಿ ಮಾತು ಏನು ಮಾಡುತ್ತದೆ ಅಂತ ಕೇಳಿದ್ರಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಹಣಬಲದಿಂದ ತೋಳ್ಬಲದಿಂದ ಮಾಡೋಕ್ಕಾಗದೇ ಇರೋದನ್ನು ಮಾತು ಮಾಡಿ ತೋರಿಸುತ್ತೆ ಸೊ ಈಗ ನೋಡಿ ಮಾತಿನ ಬಲದಿಂದ 60,000 ವರಹಗಳನ್ನು ತೀರ್ಸೋಂಗಾಯಿತು ಮಾತಿನ ಬಲದಿಂದ ಒಬ್ಬ ದುಷ್ಟ ಒಂದು ಕೋಶಾಧಿಕಾರಿಗೆ ಶಿಕ್ಷೆ ಕೊಡ್ಸೋಂಗಾಯಿತು ಅಂತಂಥೇಳಿ ಅಲ್ಲಿ ಮಹಾರಾಜರ ಮುಂದೆ ಅವ್ರು ಹೇಳ್ತಾರೆ ಎಲ್ಲರೂ ಸಂತೋಷವಾಗಿ ಮಾತನ್ನು ಒಪ್ತಾರೆ ಅದರಂತೆ ಇವರಿಬ್ಬರ ಬುದ್ಧಿವಂತಿಕೆಯನ್ನು ನೋಡಿ ಅವರು ಕೇಳ್ತಾರೆ ಮಹಾರಾಜರೇ ನಮ್ಮನ್ನು ಮಂತ್ರಿ ಇನ್ನೊಬ್ಬರನ್ನ ಕೋಶಾಧಿಕಾರಿಗಳನ್ನಾಗಿ ನೀವು ಮಾಡಿದ್ರೆ ಈ ರಾಜ್ಯವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಅವ್ರು ಹೇಳ್ತಾರೆ ಮಹಾರಾಜರಿಗೆ ಅವ್ರ ಬುದ್ಧಿವಂತಿಕೆಯನ್ನು ಮೆಚ್ಚಿ ದೊಡ್ಡ ಮಗನ್ನ ಏನು ಮಂತ್ರಿಯಾಗಿ ಮಾಡ್ತಾರೆ ಚಿಕ್ಕ ಮಗನ್ನ ಕೋಶಾಧಿಕಾರಿಯಾಗಿ ಮಾಡ್ತಾರೆ ಸೊ ಅವರಿಬ್ಬರು ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಹೋಗ್ತಾರೆ ಇದು ಒಂದು ಕಥೆಯ ಒಂದು ಸಾರಾಂಶ ಹಾಗಾಗಿ ಎಲ್ಲ ವೀಕ್ಷಿಸುತ್ತಿರುವ ಶರಣ ಬಂಧುಗಳೇ ನಿಮಗೆ ಒಳ್ಳೆ ತಲೆ ಇದೆ ಒಳ್ಳೆ ಬುದ್ಧಿ ಇದೆ ಯಾರು ಏನು ಮಾತಾಡ್ತಾ ಇದ್ದಾರೆ ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅನ್ನೋದನ್ನು ಆಲೋಚನೆ ಮಾಡಿ
ಆಮೇಲೆ ತಾವು ನಿರ್ಧಾರ ತಗೋಬೇಕು. ಸಡನ್ ಆಗಿ ಯಾರೋ ಹೇಳಿದ್ರು ಅಂತ ನಿರ್ಧಾರ ತಗೋಬೇಡಿ. ಅದಕ್ಕೆ ನಾವು ಹೇಳ್ತಿರ್ತೀವಿ ಥಿಂಕ್ ಟ್ವೈಸ್ ಬಿಫೋರ್ ಯು ಆಕ್ಟ್. ಸೊ ಯಾವುದೇ ಒಂದು ಸಡನ್ ಆಗಿ ಅರ್ಜೆಂಟ್ ಅಲ್ಲಿ ಮಾಡಬೇಡಿ. ಒಂದು ಹತ್ತು ಸಲ ಯೋಚನೆ ಮಾಡಿ ಆಮೇಲೆ ನೀವು ಕಾರ್ಯಕ್ಕೆ ಹೋಗಬೇಕು ಅಲ್ವಾ. ಇವತ್ತು ಮಾತಿನಿಂದನೇ ಇವತ್ತು ಎಷ್ಟೋ ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ, ಇವತ್ತು ಮಾತಿನಿಂದನೇ ಹೀರೋಗಳಾಗಿದ್ದಾರೆ. ನೀವು ನೋಡಿದ್ದೀರ ಎಷ್ಟೋ ಒಂದು ಫಿಲಮ್ ಸ್ಟಾರ್ಗಳು ಇವತ್ತು, ಯಾಕೆ ಅವ್ರ ಧ್ವನಿ ಅಷ್ಟು ಚೆನ್ನಾಗಿದೆ, ಅವ್ರಿಗೆ ಇಷ್ಟ ಆಗಿದೆ, ಅದಕ್ಕೆ ಅವ್ರನ್ನ ಅವರೆಲ್ಲ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಚೆನ್ನಾಗಿ ಮಾತಾಡಬೇಕು ಅಂದರೆ ವಿಷಯ ಗೊತ್ತಿರಬೇಕು. ಈಗ ನಾನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಅಂದರೆ ನನ್ನ ಹತ್ರ ಒಂದು ಒಳ್ಳೆಯ ವಿಷಯ ಇರೋದಕ್ಕೆ ಬಸವ ಟಿ ವಿಯವರು ನಮಗೆ ಕರೆದುಬಿಟ್ಟು ಮಾತಾಡಿ ಅಂತ ಹೇಳ್ತಾರೆ. ನಾನು ಚೆನ್ನಾಗಿ ಮಾತಾಡಿದ್ರೆ ಮತ್ತೆ ನನಗೆ ಅವಕಾಶ ಕೊಡ್ತಾ ಇದ್ದಾರೆ, ನಾನೇ ಚೆನ್ನಾಗಿ ಮಾತಾಡಲಿಲ್ಲ ಅಂದರೆ ಮುಂದಿನ ಸಲ ಅವಕಾಶ ಇರಲ್ಲ. ಈ ಚಾನಲ್ ವೀಕ್ಷಿಸ್ತಾರೆ, ನಿಮ್ಗಳಿಗೂ ಒಂದು ಅವಕಾಶ ಇದೆ, ನೀವು ಸಹ ಬಂದು ಇಲ್ಲಿ ಮಾತಾಡ್ಬೋದು. ನಿಮಗೆ ಮಾತಾಡೋ ಅಂಥ ಒಂದು ಭಯ ಇತ್ತು ಅಂದರೆ ಅದು ಪರಿಹಾರಕ್ಕೆ ನಾನು ನಿಮ್ಮ ಜಾಗಕ್ಕೆ ಬಂದು ಟ್ರೈನಿಂಗ್ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ಸೊ ಎಷ್ಟೋ ಜನಕ್ಕೆ ಸ್ಟೇಜ್ ಫಿಯರ್ ಇದೆ. ಏನಂತಂದರೆ ಇವತ್ತು ಎಷ್ಟೋ ಜನ ಸಾಯೋ ಭಯ ಬಿಟ್ಟರೆ ನೆಕ್ಸ್ಟ್ ಭಯ ಇರೋದು ಸ್ಟೇಜ್ ಫಿಯರ್. ಎದುರ್ಕೊಂತಾರೆ, ಯಾರ್ಯಾರು ಏನಾರು ಅಂದ್ಕೊಂಡ್ಬಿಡ್ತಾರೆ, ನಕ್ಬಿಡ್ತಾರೆ, ನನಗೆ ಅವಮಾನ ಆಗ್ಬಿಡ್ತದೆ. ಸೊ ಈ ಥರ ಎಷ್ಟೋ ಅಂದ್ಕೊಂಡು ನೀವು ನಿಮ್ಮ ಹತ್ರ ಇರೋ ಒಳ್ಳೆ ಜ್ಞಾನನ ನೀವು ಹಂಚ್ತಾ ಇಲ್ಲ, ಅದು ದೊಡ್ಡ ಸಮಸ್ಯೆ ಇವತ್ತಾಗಿರೋದು. ಎಷ್ಟೋ ಬುದ್ಧಿಜೀವಿಗಳು ಅಂತ ಇರೋವಂಥ ಒಳ್ಳೊಳ್ಳೆ ಜನಗಳು ತುಂಬ ಒಳ್ಳೆ ಜ್ಞಾನ ಇದೆ ಅವ್ರ ಹತ್ರ, ಆದರೆ ಅದನ್ನು ಹಂಚ್ತಾ ಇಲ್ಲ, ಅವ್ರ ಹತ್ರನೇ ಇಟ್ಕೊಂಡು ಕೂತಿದ್ದಾರೆ. ಇದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಅಷ್ಟು ಭಯ ಇರೋವಂಥವ್ರಿಗೆ ನಾನೇನು ಮಾಡ್ತೀನಿ ಅಂದರೆ ನಿಮಗೆ ನಿಮ್ಮ ಜಾಗದಲ್ಲೇ ಬಂದು ಟ್ರೈನಿಂಗ್ ಕೊಡೋದಕ್ಕೂ ನಾನು ರೆಡಿ ಇದ್ದೀನಿ. ಸ್ಟೇಜ್ ಫಿಯರ್ ಇದೆಯಾ, ಆ ಸ್ಟೇಜ್ ಫಿಯರ್ ಹೋಗೋದಕ್ಕೆ ಏನೇನು ಬೇಕೋ ನಿಮಗೆ ಆ ಒಂದು ಟ್ರೈನಿಂಗ್ ಕೊಟ್ಟು ನಿಮ್ಮ ನಿಮ್ಮ ಜಾಗದಲ್ಲೇ ನೆಕ್ಸ್ಟ್ ನೀವು ಸಹ ಇಲ್ಲಿ ಬಂದು ಮಾತಾಡಬೇಕು, ಅದು ನಮ್ಮ ಆಸೆ. ನಾವು ಮಾತಾಡ್ತಾ ಇರ್ತೀವಿ ಅದು ದೊಡ್ಡದಲ್ಲ, ಆದರೆ ನೀವು ಬಂದು ಮಾತಾಡಿದಾಗ ನಮಗಿನ್ನೂ ಸಂತೋಷ. ಸೊ ನಿಮ್ಮಲ್ಲಿ ಆ ಶಕ್ತಿ ಇದೆ. ನಾನು ಹಳೆಯ ಸಂಚಿಕೆಯಲ್ಲೂ ಮಾತಾಡಿದ್ದೆ, ನಾನು ನನ್ನ ಹೆಸರು ಹೇಳೋಕ್ಕೆ ಹೆದರ್ಕೊತಿದ್ದವನು, 10 ವರ್ಷದಿಂದ ನನ್ನ ಹೆಸರು ಹೇಳೋಕ್ಕೆ ಕೈಕಾಲು ನಡುಕ್ತಿತ್ತು, ಹೆದರ್ಕೊತಿದ್ದಂಥ ಮನುಷ್ಯ. ಇವತ್ತು ಯಾವ ಬುಕ್ ಬೇಡ, ಏನೂ ಬೇಡ, 1 ಗಂಟೆ ಅಲ್ಲ 1 ದಿನ ಆರಾಮಾಗಿ ನಾವು ನಿಂತ್ಕೊಂಡು ಮಾತಾಡ್ತೀವಿ. ಯಾಕೆಂದರೆ ಅಷ್ಟು ಜ್ಞಾನವನ್ನು ತಿಳ್ಕೊಂಡು ಅಧ್ಯಯನ ಮಾಡಿ ಅನುಭವಗಳನ್ನೆಲ್ಲ ಮಾಡಿದ್ರಿಂದ ಇವತ್ತು ನಿಮ್ಮ ಮುಂದೆ ನಾನು ಇವನ್ನೆಲ್ಲ ಹಂಚ್ಕೊಳಕ್ಕಾಗ್ತಾ ಇದೆ. ಹಾಗಾಗಿ ನಿಮಗೆ ಆ ಥರ ಸಹಾಯ ಮಾಡೋದಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ. ನಾನು ಆಗಲೇನು ಹೇಳ್ದಂಗೆ ನಾವು ಇರುವುದೇ ನಿಮ್ಮ ಸೇವೆಗಾಗಿ, ನಿಮ್ಮ ಬೆಳವಣಿಗೆಗೆ ನಮ್ಮ ಕೈಲಾಗ ಸೇವೆ ಮಾಡೋಕ್ಕೆ ರೆಡಿ ಇರ್ತೀವಿ. ನಮ್ಮ ಅನುಭವಗಳನ್ನು ಸೇವೆಯನ್ನು ತಾವೆಲ್ಲ ಬಳಸ್ಕೋಬೇಕು. ಹಾಗಾಗಿ ಇವತ್ತಿನ ನಾಯಕರುಗಳು ಅಷ್ಟೇ, ಈ ಒಂದು ಬಸವ ಟಿ ವಿ ಮುಖಾಂತರ ಎಲ್ಲರಿಗೂ ನಾವೊಂದು ಸಂದೇಶ ಕೊಡೋಕೆ ಹೋಗ್ತಿದ್ದೀವಿ ಅಂದರೆ ದಯವಿಟ್ಟು ಲೂಸ್ ಟಾಕ್ ಎಲ್ಲ ಮಾತಾಡಬೇಡಿ. ಏನು ಅಭಿವೃದ್ಧಿ ಪರವಾಗಿರೋದನ್ನು ನಾವು ಮಾತಾಡಬೇಕೇ ಹೊರತು ಜನಗಳನ್ನು ಮನಸ್ಸನ್ನು ಸರಿ ಮಾಡೋಂಥದ್ದು ಮಾತಾಡಬೇಕೇ ಹೊರತು ಜನಗಳ ಮನಸ್ಸನ್ನು ಹಾಳು ಮಾಡೋಂಥದ್ದಾಗಲಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋಂಥದ್ದು ಮಾತಾಡಬಾರ್ದು. ಯಾವಾಗಲೂ ಸಮಾಜದ ಸ್ವಾಸ್ಥ್ಯವನ್ನು ಸರಿ ಮಾಡೋಂಥದ್ದು ಮಾತಾಡಬೇಕು. ನಾವು ಯಾವತ್ತಿದ್ರು ನಮ್ಮ ಕೈಲಿ ಮಾಡೋಕ್ಕಾಯ್ತಾ ಸಂತೋಷ ಮಾಡೋಣ, ಇಲ್ಲದೇ ಇದ್ದರೆ ಸುಮ್ಮನೆ ಇದ್ದರೂ ಪರವಾಗಿಲ್ಲ, ಆದರೆ ಚೆನ್ನಾಗಿರೋ ಇಂಥ ಒಂದು ವಾತಾವರಣವನ್ನು ನಾವು ಯಾವತ್ತು ಹಾಳು ಮಾಡಬಾರ್ದು. ಹಾಗಾಗಿ ತುಂಬ ಇಂಪಾರ್ಟೆಂಟು ನಿಮ್ಮ ಮಾತು. ನಿಮಗೆ ಏನು ಹಣಬಲದಿಂದ ತೋಳ್ಬಲದಿಂದ ಮಾಡೋಕ್ಕಾಗದೇ ಇರೋದನ್ನು ನಿಮ್ಮ ಮಾತಿಂದ ಎಲ್ಲ ನೀವು ಸಾಧಿಸ್ಬೋದು. ಪ್ರಮೋಷನ್ ತೊಗೊಳೋದ್ರಿಂದ ಹಿಡ್ಕೋಬೋದು, ವಾಟ್ ಎವರ್ ಇಟ್ ಮೇ ಬಿ. ಸೊ ಎಲ್ಲನೂ ತಮಗೆ ಒಂದು ಅದರಿಂದ ಅವಕಾಶ ಇದೆ. ಹಾಗಾಗಿ ತುಂಬಾ ಬೇಡದೇ ಇರೋದು. ಅದಕ್ಕೆ ನಾವು ಹೇಳ್ತಿರ್ತೀವಿ ಕೆಲವೊಬ್ಬರು ಮಾತಾಡ್ಬೇಕಾರೆ ಇಲ್ಲ ಬಾಸ್ ಏನು ಅನ್ಕೊಂಬಿಡ್ತಾರೆ, ಎದುರ್ತಾರೆ, ಏನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಹೇಳ್ತಿರ್ತೀವಿ ಫೇಸ್ ಇಸ್ ಅ ಇಂಡೆಕ್ಸ್ ಆಫ್ ಮೈಂಡ್. ಸೊ ನೀವು ಬಾಸ್ ಏನು ಅನ್ಕೊಂತಾರಪ್ಪ ಎದುರ್ಕೊಂಡು ಎದುರ್ಕೊಂಡು ನೀವು ಹೋದರೆ ಅವಾಗೇನಾಗುತ್ತೆ, ಅವ್ರಿಗೆ ಬೈಬೇಕು ಅನಿಸದೇ ಇದ್ರು ನಿಮ್ಮನ್ನು ಬೈತಾರೆ. ಯಾಕಂದರೆ ನಿಮ್ಮ ಮುಖದಲ್ಲಿ ಆ ಒಂದು ಫೀಲ್ ಕಾಣಿಸ್ತಿರುತ್ತೆ. ಯಾಕಂದರೆ ನೀವು ನೋಡ್ತೀರ ದುಃಖದಲ್ಲಿರೋ ಮುಖ ಹೇಗಿರುತ್ತೆ, ಸಂತೋಷದಲ್ಲಿರೋಂಥ ಮುಖ ಹೇಗಿರುತ್ತೆ, ಕೋಪದಲ್ಲಿರೋಂಥ ಮುಖ ಹೇಗಿರುತ್ತೆ. ಸೊ ಅಲ್ವಾ, ಅದು ನೋಡಿದಾಗ ನಿಮ್ಗೆ ಎಕ್ಸ್ಪ್ರೆಷನಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಬಾಸ್ ಹತ್ರ ಒಳ್ಳೇದೇಳೋದಕ್ಕೆ ತಪ್ಪೇನಿಲ್ಲ. ಅವ್ರ ಬಾಸ್ ಇರ್ಬೋದು, ದೊಡ್ಡ ವ್ಯಕ್ತಿ ಯಾರೇ ಇರ್ಬೋದು, ನೀವು ಒಳ್ಳೇದನ್ನ ಹೇಳ್ತಿದ್ದೀರ ಅಂದಮೇಲೆ ಯಾವತ್ತೂ ಅದಕ್ಕೆ ಹಿಂದೇಟು ಹಾಕಬಾರ್ದು, ಮುಂದಕ್ಕೆ ಧೈರ್ಯವಾಗಿ ನುಗ್ಗಬೇಕು. ನಿಮ್ಮ ಜವಾಬ್ದಾರಿ ಅದು ಒಳ್ಳೇದನ್ನು ಹಂಚೋವಂಥದ್ದು. ಇವತ್ತು ಎಷ್ಟೋ ಜನ ಅದನ್ನು ಹೇಳೋಕ್ಕಾಗದೆ ಹೆದರ್ಕೊಂಡಿರೋದ್ರಿಂದನೇ ಇವತ್ತು ನಮ್ಮ ಸಮಾಜ ಎಷ್ಟೊಂದು ಹಾಳಾಗ್ತಾ ಇದೆ. ದಯವಿಟ್ಟು ಎಲ್ಲರಲ್ಲೂ ಒಂದು ಮನವಿ ಏನಪ್ಪ ಅಂತಂದರೆ, ನಿಮಗೆ ಒಳ್ಳೇದು ಗೊತ್ತಿದೆಯಾ, ದಯವಿಟ್ಟು ಹಂಚಬೇಕು. ನಾನು ಹೇಳ್ತಾನೆ ಇರ್ತೀವಿ, ಕಾಗೆ ಒಂದು ಅಗಳು ಸಿಕ್ಕಿದ್ರೆ ತನ್ನ ಬಂಧುಗಳನ್ನೆಲ್ಲ ಕರೀತದೆ. ಹಾಗೆ ನೀವು ಒಳ್ಳೇದನ್ನು ಹಂಚೋವಂಥ ಪ್ರಯತ್ನ ಮಾಡಿ, ಎಲ್ಲೆಲ್ಲಿ ಒಳ್ಳೊಳ್ಳೆ ಸತ್ಸಂಗ ಮಾಡೋಕ್ಕಾಗುತ್ತೋ. ನಾನು ಮೊನ್ನೆ ತುಂಬ ಖುಷಿಯಾಯಿತು, ವಿಜಯನಗರಕ್ಕೆ ಹೋಗಿದ್ದೆ ನಾನಲ್ಲಿ, ಅಲ್ಲಿ ಒಂದು 60-80 ಜನ ಡೈಲಿ ಸೇರಿಕೊಂಡು ಯೋಗ ಧ್ಯಾನ ಎಲ್ಲ ಮಾಡಿ ಲಾಫಿಂಗ್ ಎಕ್ಸಸೈಸ್ ಮಾಡಿ 1/2 ಗಂಟೆ ಒಳ್ಳೆ ವಿಚಾರಗಳ ಚಿಂತನ ಮಂಥನ ಮಾಡ್ತಾರೆ. ಇದು ಇವತ್ತು ಸ್ವಸ್ಥ ಸಮಾಜಕ್ಕೆ ತುಂಬಾ ಅವಶ್ಯಕತೆ ಇದೆ. ಇದು ಇವತ್ತು ಆಗ್ತಾ ಇಲ್ಲ ಚಿಂತನ ಮಂಥನ. ಬೇಡದೇ ಇರೋದೇ ಮಾತಾಡ್ತಾ ಇದ್ದಾರೆ, ಬೇಡದೇ ಇರೋದು ನೋಡೋದು, ಬೇಡದೇ ಇರೋದು ಕೇಳೋದು, ಬೇಡದೇ ಇರೋದು ಮಾತಾಡಾಗಿ ಬೇಡದೇ ಇರೋವಂಥ ಸಮಾಜನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದ್ರ ಮಧ್ಯೆ ಬೇಕಾಗಿರೋವಂಥದ್ದು ಮಾತಾಡೋಣ, ಬೇಕಾಗಿರೋವಂಥದ್ದು ನೋಡೋಣ, ಬೇಕಾಗಿರೋವಂಥದ್ದನ್ನು ಕೇಳಿಸ್ಕೊಳೋಣ, 10-6 ಜನಕ್ಕೆ ಹಂಚಬೇಕು. ನಿಮ್ಮಲ್ಲಿ ಆ ಶಕ್ತಿ ಇದೆ. ಸೊ ಆ ಶಕ್ತಿನ ಹೊರಗಡೆ ಹಾಕೋದಕ್ಕೆ ನಮ್ಮಂಥವ್ರು ಇದೀವಿ ಸಪೋರ್ಟ್.
ನನಗೆ ಎಷ್ಟು ಸಂತೋಷ ಆಯಿತು ಅಂದ್ರೆ ಆ ಜಾಗಕ್ಕೆ ಹೋದಾಗ ವಿಜಯನಗರ ಲಾಫಿಂಗ್ ಕ್ಲಬ್ ಅಲ್ಲಿ ಹೋದಾಗ ತುಂಬಾ ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಎಲ್ಲರೂ ಕೈ ಜೋಡಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತಾ ಇದ್ದರು ಏನು ಯಾದೇ ಒಂದು ಹಣದ ರೂಪದಲ್ಲಿ ಇರಬಹುದು ವಸ್ತುಗಳ ರೂಪದಲ್ಲಿ ಇರಬಹುದು ಇದು ಇವತ್ತು ಸೃಷ್ಟಿ ಆಗಬೇಕು ಎಲ್ಲೆಲ್ಲಿ ನೀವು ಇರ್ತಿರೋ ಜನಗಳನ್ನು ಆತರ ಜನಗಳನ್ನು ಕೂಡಿಸಿ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಪ್ರೇರಣೆ ಅವಾಗ ಏನಾಗುತ್ತೆ ಒಂದು ಒಳ್ಳೆ ಸಮಾಜ ನಾವು ಕಟ್ಟೋದಕ್ಕೆ ಸಾಧ್ಯ ನಮ್ಮ ಶರಣ ಬಂಧುಗಳಲ್ಲಿ ದಾಸೋಹಕ್ಕೆ ಯಾವಾಗಲೂ ಕೈ ಎತ್ತಿರ್ತಾರೆ ನಮ್ಮ ಜನಗಳು ದಾಸೋಹ ಸೇವೆಗೂ ರೆಡಿ ಇದ್ದಾರೆ ಒಳ್ಳೆದಕ್ಕೆ ಯಾವಾಗಲೂ ರೆಡಿ ಇರ್ತಾರೆ ಹಾಗಾಗಿ ಎಲ್ಲೆಲ್ಲೋ ದುಡ್ಡು ಹಾಳು ಮಾಡ್ತಿರ್ತೀರಾ ಬೇರೆ ಬೇರೆ ಬೆಳೆದಿರೋ ಕಡೆ ಅಥವಾ ಬರಿ ನಿಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ತಿರ್ತೀರಾ ಅದನ್ನ ಬಿಟ್ಟು ಉಪಯೋಗಿಸಿ ಸಮಾಜಕ್ಕೆ ಅಂತ ಸ್ವಲ್ಪ ದಯವಿಟ್ಟು ದಾನ ಧರ್ಮ ಮಾಡೋದನ್ನ ದಾಸೋಹ ಮಾಡೋದನ್ನ ಕೈ ಜೋಡಿಸಿದಾಗ ಏನಾಗುತ್ತೆ ಒಂದು ಒಳ್ಳೆ ಸಮಾಜನ ನಾವು ಸೃಷ್ಟಿ ಮಾಡಬಹುದು ಹಾಗಾಗಿ ಈ ಒಂದು ಮಾತಿನ ಮಹತ್ವವನ್ನು ತಾವೆಲ್ಲನೂ ಅರ್ಥ ಮಾಡ್ಕೋಬೇಕು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಇಷ್ಟೊತ್ತು ಗಮನ ಕೊಟ್ಟು ಇದನ್ನ ತಾವು ಕೇಳಿಸಿಕೊಂಡಿದ್ದಕ್ಕೆ ಎಲ್ಲ ಶರಣ ಬಂಧುಗಳಿಗೂ ನಾನು ಅಂತರಾಳದಿಂದ ಶರಣು ಶರಣಾರ್ತಿ ಬಸವಲಿಂಗಾಯ ನಮಃ.